ಇನ್ನೊಂಚೂರು ಇನ್ನೊಂಚೂರು ಕೆಳಗಡೆ ಕೆಳಗಡೆ. ಏನಿದು ಕಪ್ಪೆ ಗ್ಯಾರೇಜು? ಇಲ್ಲಿ ಸಾಮಾನುಗಳನ್ನು ರಿಪೇರಿ ಮಾಡಿಕೊಡಲಾಗುತ್ತದೆ. ಸಾಮಾನು ಕಪ್ಪೆ ಎಲ್ಲಾ ತರ ಸಾಮಾನು, ಕಾರು, ಆಟೋ, ಲಾರಿ, ಬಸ್ಸು, ಒಂದೊಂದ್ಸಲ ಟ್ರೈನು, ಬುಲೆಟ್ ಟ್ರೈನು, ಮೆಟ್ರೋ ಮತ್ತೆ ಏರೋಪ್ಲೇನ್ಗಳನ್ನೂ ರೆಡಿ ಮಾಡ್ತೀವಿ. ಬಟ್ ಆದ್ರೆ ನಾಸಾ ಇಂದ ಇನ್ನ ಅಪ್ರೂವಲ್ ಬಂದಿಲ್ಲ ನಮ್ಗೆ. ಅಪ್ರೂವಲ್ ಬಂದ್ಬಿಟ್ರೆ ರಾಕೆಟ್ ನೂ ಇಲ್ಲೇ ರೆಡಿ ಮಾಡೋದ್ ನಾವು. ಆದ್ರೆ ಅಪ್ಪ ಸಾಮಾನುಗಳನ್ನು ರಿಪೇರಿ ಮಾಡಿಕೊಳ್ಳಲಾಗುತ್ತದೆ ಅಂತ ಬದೈತಲ್ಲ ಬೋರ್ಡ್ ಮೇಲೆ, ಅದನ್ನ ನೋಡಿದ್ರೆ ಜನಗಳಿಗೆ ಡಬಲ್ ಮೀನಿಂಗ್ ಅರ್ಥ ಕೊಡ್ತೈತೆ. ಹೂನಪ್ಪ ನೀನು ಸಾಮಾನು ಅಂತ ಮೆನ್ಷನ್ ಮಾಡಬಾರ್ದಾಗಿತ್ತು ಬಿಡಿ. ಅವಾಗ ಮಾವುಟ್ ಇದೆ, ಇನ್ನೊಂದು ಪ್ರಾಬ್ಲಮ್ ಐತೆ ನಮ್ಗೆ ಗೊತ್ತಾ ನಿನ್ಗೆ ಏನಂತ? ಅದು ಇನ್ನೊಂದು ಪ್ರಾಬ್ಲಮ್. ಓ ಏರೋಪ್ಲೇನ್ ಪ್ರಾಬ್ಲಮ್? ಏರೋಪ್ಲೇನ್ ಪ್ರಾಬ್ಲಮ್? ಅದೇಂಗೆ ಇವಾಗ ಏರೋಪ್ಲೇನ್ಗಳೇನಾದ್ರೂ ರಿಪೇರಿಗೆ ಬಂದ್ರೆ ನಮ್ ಗ್ಯಾರೇಜ್ ಅಲ್ಲಿ ಹೆಂಗ್ ರೆಡಿ ಮಾಡೋದ್ ನಾವು? ಜಾಗ ಇಲ್ಲ ಐತೆ. ಇದಕ್ಕಿಂತ ಜಾಗ ಬೇಕಾ ನೋಡು? ಹಿಂಗಾಸಿ ಹಗ್ಗ ಕಟ್ಟಿ ಎಳ್ಕೊಂಬಾರನ ಏರೋಪ್ಲೇನ್ನ, ಇಲ್ಲಿ ನಿಲ್ಸಣ. ಇಲ್ಲಿ ನಿಲ್ಸ್ಬಿಟ್ಟು ಎಲ್ಲ ರೆಡಿ ಮಾಡಾದ್ಮೇಲೆ ನಾವು ನೋಡು ಹಿಂಗಾಸ್ ಮತ್ತೆ ಮೇಲ್ಗಡೆ ಕಳ್ಸೋಣ. ಅಷ್ಟೇ ಸಿಂಪಲ್ಲು. ಇದಕ್ಕಿಂತ ಜಾಗ ಬೇಕಾ? ಈ ಜಾಗದಲ್ಲಿ 5-10 ಏರೋಪ್ಲೇನ್ ಅಲ್ಲಿ ನಿಲ್ಸ್ಬಿಟ್ಟು ಒಟ್ಟಿಗೆ ಕೆಲಸ ಮಾಡ್ಬೋದು ನಾವು, ಗೊತ್ತಾ? ಅಲ್ಲ, ನನ್ ಮುದ್ದು ಅಪ್ಪ, ಇದೇ ತರ ನಾವು ಕೆಲಸ ಮಾಡ್ತಿದ್ರೆ ಅಪ್ಪ ಈ ನಮ್ಮ ಒಂದ್ ಗ್ಯಾರೇಜು 10 ಗ್ಯಾರೇಜ್ ಆಗೈತೆ, 10 ಗ್ಯಾರೇಜು 100 ಗ್ಯಾರೇಜು, 100 ಗ್ಯಾರೇಜು 1000 ಗ್ಯಾರೇಜ್ ಆಗಿ ನಾವು ಇಡೀ ಪ್ರಪಂಚಕ್ಕೆ ನಂಬರ್ 1 ಶ್ರೀಮಂತರಾಗಿ ಬೆಳಿಬಹುದು. ಗೊತ್ತಾ ನಿಂಗಪ್ಪ? ಎಷ್ಟನೇ ಶ್ರೀಮಂತ ಆಗ್ಬೋದು ನಾವು? ಒಂದು ನಂಬರ್ 1 ಆಗ್ಬೋದಪ್ಪ. ಹೂನಪ್ಪ ನಂಬರ್ 1 ಆಗ್ಬಿಟ್ಟು ತೋರ್ಸ್ಬೇಕು ನಾವ್ ಯಾರು ಅಂತ. ನಮ್ ನೋಡಿ ನಗ್ತಿದ್ರಲ್ಲ, ಅವ್ರ ನೋಡಿ ನಮ್ನ ಉರ್ಕೊಂಬೇಕು, ಆತರ ಬೆಳಿಬೇಕಪ್ಪ. ನಾನು ಇದೀನಪ್ಪ ತಲೆ ಕೆಡಿಸ್ಕೊಂಬೇಡ ಕಪ್ಪೆ, ಇದೀನಲ್ಲ ಗ್ಯಾರೇಜ್ ಎಲ್ಲಿ ಗಂಟೆ ಕರ್ಕೊಂಡಿದ್ದೆ ನೋಡ್ತಿರು. ಓ ಸ್ಟಾರ್ಟ್ ಆಯ್ತು ಒಂದಾಗ್ಲೇ. ಅಲ್ಲೋಗಿ ಸುಮ್ಮನೆ ಕೂತ್ಕೊಬೇಕಿವಾಗ, 1 ರೂಪಾಯಿ ಲಾಲಿಪಾಪ್ ಕೊಡಿಸ್ತೀನಿ, ಚುಪುಕ್ಕಂ ಕೂತ್ಕೊಳ್ಳಿ ಇವಾಗ. ಓದಿರೋದು 2ನೇ ಕ್ಲಾಸ್, ಅದರಲ್ಲೂ ಫೇಲು, ಈ ಬ್ರಿಟಿಷ್ ಹೋಗಿ ಬೇರೆ ನಂಬರ್ 1 ಆಯ್ತೀನಿ, ಶ್ರೀಮಂತ ಆಯ್ತೀನಿ ಅಂತ ಹೋಗ ಕೂತ್ಕೊಳ್ಳಿ. ಓ ಲೌಡಾಲಿ ಲೋ ಕಪ್ಪೆ, ನಾಲ್ಕು ನಿಮ್ದೆ ಕೂತ್ಕೊಳಕ್ಕು ಬಿಡಲ್ಲ ಅಂತಾರಪ್ಪ. ಏನಪ್ಪ ಬಾರ ಇಲ್ಲಿ ಒಂದ್ ನಿಮಿಷ. ನಾಲ್ಕನ್ ಹೊಟ್ಟೆ ಬೇರೆ ಹಸಿತೈತೆ, ಬೇಗ ಬಾರೋ ಗಡವಾ. ಕಾರನ ತಿರುಗಿ ಹಂಗೆ ಆಚೆಗೆಸ್ಬಿಡ್ತೀನಿ ಇವಾಗ. ಕಪ್ಪೆ ಏನ್ ಬೇಕಾದ್ರು ಸಹಿಸನ್ ಜೀವನದಲ್ಲಿ, ಅವಮಾನ ಮಾತ್ರ ಸಹಿಸಲ್ಲ. ಅವಮಾನ ಮಾಡಬಾರ್ದು ನನ್ಗೆ ಅಪ್ಪ ಅಂತಾನು ನೋಡಲ್ಲ. ಬತಾಸ್ ಬತಾಸ್ ಕೊಡದೇನೆ ಇದೇ ನಿಂಗೆ ಲಾಸ್ಟ್ ವಾರ್ನಿಂಗ್. ತಗ ಕೊಡ್ರಿ ಅವರು ಬೇಗ ಇಂಥ ಮಗುನ ಹತ್ರ ಹೆಂಗಪ್ಪ ನಾನು ಬದುಕೋದು? ಸ್ಕ್ರೂ ಡ್ರೈವರ್ ತಗೋಬಾ ಅಂದ್ರೆ ಸ್ಪಾನರ್ ತಗೋ ಬಂದಿದ್ಯಾ? ಹೋಗು ಸ್ಕ್ರೂ ಡ್ರೈವರ್ ತಗೊಂಬೋಗು, ಹೋಗ ತಗೊಂಬಾ. ನಕ್ಕ ನೋಡ್ದಾಗಿಂದ ಲಾಂಗ್ ಗಂಗುಳ್ ನೋಡ್ಕೊಂಡ್ ಬೆಳ್ದವ್ರ ನಾವು, ನನ್ಗೆ ಗೊತ್ತಾಗ್ಬೇಕು ಇದೇ ಸ್ಕೂಲ್ ಡ್ರೈವರು ಇದೇ ಸ್ಪಾನರ್ ಅಂತ. ಅಂತ ಹೋಗಿರ ಬಂದು ಎತ್ಕೊಂಬೇಕಪ್ಪ. ಹೌ ಯಾವುದು ಬಂದು ಎತ್ಕೊಂಬೇಕು ಇವಾಗ? ನೀನೇನು ಇಲ್ಲ, ನನ್ಗೇನು ಎಲ್ಲ ಎತ್ಕೊಂಬತ್ತೀನಿ ನಾನು ನೋಡಿ, ಇವಾಗ ಎಲ್ಲ ಎತ್ಕೊಂಬತ್ತೀನಿ ಒಂದು ಬಿಡಲ್ಲ. ಓ ಇರೋ ಇರೋ ನಾನೇ ಬತ್ತೀನಿ, ನಾನೇ ಬತ್ತೀನಿ ತಾಳೋ. ಇರೋ ಸ್ಪಾನರ್ ಅದು ಸ್ಕೂಲ್ ಡ್ರೈವರ್ ಅದು ಅಂತ ಗೊತ್ತಿಲ್ವಾ? ದಂಡಪಿಂಡ ನನ್ ಮಗನೇ, ಹೋಗು. ಓ ಲೌಡ ನಾನು ದಂಡಪಿಂಡ ಅಂತೆ, ನೀನೇನು ಸೂಪರ್ ಮ್ಯಾನು? ಗಾಡಿ ರೆಡಿ ಆಯ್ತು, ಚೆಕ್ ಮಾಡ್ ಬಾ. ಸ್ಟಾರ್ಟ್ ಮಾಡ್ ಗಾಡಿನ, ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡ್ಬೇಕಾ? ಮ್ಯಾಚಿನ ತಾಲಿ ಸ್ಟಾರ್ಟ್ ಮಾಡೋ ಶಿಷ್ಯ ಬೇಗ. ಲೇ ಕಡ್ಬಾ, ಸೈಡ್ ಬಾ, ಅಚ್ಕಿಸ್ಕೊಂಡು ಹೋಗೋನು. ಹೇ ಅಪ್ಪ ಸ್ಟಾರ್ಟ್ ಆಗೋಯ್ತು. ನಿನ್ ಮೊನ್ನೆ ರಿಮೋಟ್ ಕಾರ್ ರೆಡಿ ಮಾಡ್ಕೊಂಡಿದ್ದೆ, ಇವಾಗ ಏನಪ್ಪ ದೊಡ್ಡ ಕಾರ ರೆಡಿ ಮಾಡ್ಬಿಟ್ಟೆ. ಸಕ್ಸಸ್ ಸರ್. ಎಷ್ಟಾಯ್ತು ಸರ್ ದುಡ್ಡು? 500 ರೂಪಾಯಿ ಅಷ್ಟೇ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸರ್, ಜಾಸ್ತಿ ಆಯ್ತು. ನಕ್ಕನೇನ್ ಗುರು ವಾಯ್ಸ್ ಹಿಂಗೈತೆ, ಇವ್ ನಿಜವಾಗ್ಲೂ ಹುಡ್ಗನ. ಕಮ್ಮಿ ಎಲ್ಲ ಇಲ್ಲಪ್ಪ ಇಲ್ಲಿ. ತಗೊಳ್ಳಿ ಸರ್ 500 ರೂಪಾಯಿ. ನೆಕ್ಸ್ಟ್ ನಿನ್ ಕಾರ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಇಲ್ಲಿಗೆ ಬರ್ಬೇಕು ನೀನು. ಖಂಡಿತ ಬರ್ತೀನಿ ಸರ್. ಅಪ್ಪ ನನಗೂ ಇಂಥದ್ದು ಒಂದು ಕಾರ್ ಕೊಡ್ಸಪ್ಪ, ಚೆನ್ನಾಗೈತೆ ಓಡಾಡ್ತೀನಿ. ಹೇಯ್ ನಡಿಯೋ, ಮೊನ್ನೆ ತಾನೇ ಜಾತ್ರೆಲಿ ಒಂದು ರಿಮೋಟ್ ಕಾರ್ ಕೊಡ್ಸಿದ್ದೀನಿ, ಇವಾಗಲೇ ಇನ್ನೊಂದು ಬೇಕಂತೆ. ಏಯ್ ಲೌಡ ರಿಮೋಟ್ ಕಾರ್ ಅಲ್ಲಿ ಬಿದ್ದು ಬಿದ್ದು ಸುತ್ತಾಗೈತಿತ್ತ ನೋಡ್ತಾ ಇರಪ್ಪ. ಒಂದಲ್ಲ ಒಂದಿನ ಬೆಂಜ್ ಕಾರ್ ತಗೊಂತೀನಿ ನಾನು. ಇವಾಗ ಹೊಟ್ಟೆ ಬೇರೆ ಹಸಿತೈತೆ ಅಪ್ಪ, ಹೊಟ್ಟೆ ಸಕ್ಕತ್ ಹಸಿತೈತಪ್ಪ. ಊಟ ಏನಾದ್ರೂ ಕೊಡ್ಸಪ್ಪ. ಒಂದಿನ ಊಟ ಮಾಡಿಲ್ಲ ಅಂದ್ರೆ ಸತೋಯ್ತೀಯ? ಕೂತ್ಕೊಳ್ಳ ಸುಮ್ಮನೆ, ಇಲ್ಲಿ ಹಿಡ್ಕೋ ಹಿಡ್ಕೋ ಒಂಚೂರು, ಹಂಗೆ ಹಿಡ್ಕೋ ತಿರುಗಿಸ್ತೀನಿ. ಬಿಡು ಬಿಡು ಬಿಡು, ಸಾಕು ಬಿಟ್ಬಿಟ್ಟು ಬಿಟ್ಬಿಡು. ಹೋ ಬಿಟ್ಟೆ ಬಿಟ್ಟೆ ನೋಡಪ್ಪ ಬಿಟ್ಬಿಟ್ಟೆ. ಅಲ್ಲೇ ಕಲರ್ 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 ಏನೋ ಅಮ್ಮಂಗ್ ಹೇಳಿದ್ವಾ ತೋರ್ಸು ಅಂತ, ಏನೋ ಕಲರ್ ಕಲರ್ ಆಗಿ ಕಾಣ್ತಿತ್ತು ಅದಕ್ಕೆ ನೋಡ್ತಿದ್ದೆ ಅಪ್ಪ ಅಷ್ಟು ತಾನೇನೆ.